ಏನಕ್ಕೆ ನಾವು ಇದೆಲ್ಲ ಪ್ರಾರಂಭ ಮಾಡಿದೀವಿ ಅಂದರೆ ಇಲ್ಲಿರೋ ಭಕ್ತಾದಿಗಳಿಗೆ ದೇವರದ ಮಹಿಮೆ ಏನು ಗೊತ್ತಾಗಬೇಕು. ಫಾರಿನಿಂದೆಲ್ಲ ಬರ್ತಾ ಇದ್ರೆ ಇಲ್ಲಿ ನೋಡೋಕ್ಕೆ. ಮೊದಲು ಸ್ಟಾರ್ಟ್ ಮಾಡಿದಾಗ 3 ಜನ 4 ಜನ 10 ಜನ 10 50 ಆಯಿತು, ಈಗ ಸಾವಿರಾರು ಜನ ಹಿಂದೂಗಳು ಈ ಪ್ರದಕ್ಷಿಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದ್ಮೇಲೆ ದೇವಸ್ಥಾನದ ಒಂದು ಇತಿಹಾಸದ್ದು ಗತ ವೈಭವ ಅದೇನಿದೆಯೋ ಆ ಪ್ರಾಮುಖ್ಯತೆ ಸೋಮೇಶ್ವರ ಅಂತಂದಾಗ ಅಷ್ಟು ಆ ದೇವರಲ್ಲಿ ಇರೋ ಒಂದು ಶಕ್ತಿ, ಆ ದೇವರಲ್ಲಿ ಕರುಣಾಮಯಿ ಈಶ್ವರ ಅಂತಂದ್ರೆ ಕರುಣಾಮಯಿ ಅಂತಾರೆ. ಇದು ಏನಕ್ಕೆ ನಾವು ಇದೆಲ್ಲ ಪ್ರಾರಂಭ ಮಾಡಿದೀವಿ ಅಂದ್ರೆ ಇಲ್ಲಿರೋ ಭಕ್ತಾದಿಗಳಿಗೆ ದೇವರದ ಮಹಿಮೆ ಏನು ಗೊತ್ತಾಗಬೇಕು. ಫಾರಿನಿಂದ ಎಲ್ಲ ಬರ್ತಾ ಇದ್ರೆ ಇಲ್ಲಿ ನೋಡಕ್ಕೆ. ಅರೆ ನಮ್ಮೂರಲ್ಲಿ ನಮ್ಮ ಹಲಸೂರಲ್ಲಿ ಸೋಮೇಶ್ವರ ದೇವಸ್ಥಾನ ತುಂಬಾ ಶಕ್ತಿವಾದಂತ ವೈಬ್ ಇರೋ ದೇವಸ್ಥಾನ. ಎಲ್ಲೆಲ್ಲೋ ಪ್ರತಿ ಲೋಕದಲ್ಲಿ ಇರೋ ಶಿವನ ದೇವಸ್ಥಾನದಲ್ಲಿ ಇಂಪಾರ್ಟೆಂಟ್ ದೇವಸ್ಥಾನದಲ್ಲೂ ಇದು ನಮ್ದು ಹಲಸೂರು ದೇವಸ್ಥಾನ ಒಂದು. ಬೆಂಗಳೂರಲ್ಲಿ ಹಲಸೂರಲ್ಲಿರೋದು ನಾವು ಪುಣ್ಯ ಮಾಡಿದ್ದೀವಿ. ಈ ಭಕ್ತಿ ಮಾರ್ಗವನ್ನು ನಾವು ಕೊಡಬೇಕನ್ನೋದಕ್ಕೆ ಏನಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಂದರೆ ಒಂದು ಯೋಚನೆ ಮಾಡಿದ್ದೀವಿ. 2K ಕಿಡ್ಸ್ ಎಲ್ಲ ಬದಲಾವಣೆಗಳು ಆಗಿದೆ, ಸಂಪ್ರದಾಯ ಸಂಸ್ಕೃತಿ ಎಲ್ಲ ಮರ್ತಿದ್ದಾರೆ. ಅದಕ್ಕೆ ಕಾರಣ ಏನಂತಂದರೆ ಭಕ್ತಿ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಒಂದೇ ಮಾತ್ರ ನಮ್ಮ ಹಿಂದುತ್ವದಲ್ಲಿ ಭಕ್ತಿಯಲ್ಲಿ ಮಾತ್ರ ಡಿಸಿಪ್ಲಿನ್ ಇರೋದು, ಮರ್ಯಾದೆ ಇರೋದು. ಚಿಕ್ಕ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅನ್ನೋರು ಆ ರಿಲೇಷನ್ಶಿಪ್ನ ವ್ಯಾಲ್ಯೂ ಇನ್ನೂ ಗೊತ್ತಿಲ್ಲ. ಆ ವ್ಯಾಲ್ಯೂ ಬಂದ್ರೇ ಭಯ ಭಕ್ತಿ ಇರುತ್ತೆ. ಮುಂಚೆ ಎಲ್ಲ ಅಕ್ಕಪಕ್ಕ ಮನೇಲಿರೋರೆಲ್ಲ ಅತ್ತೆ ಮಾವ ಅಂತ ಕರಿತಾ ಇದ್ವಿ. ಇವಾಗ ಅಂಕಲ್ ಆಂಟಿ ಎಲ್ಲ ಬದಲಾವಣೆ ಆಗಿ ಸಂಪ್ರದಾಯ ಹೋಗಿ ಸಂಸ್ಕೃತಿ ಹೋಗಿ ಎಲ್ಲ ಹಾಳಾಗಿದೆ. ಇದು ನಾವು ಸರಿಪಡಬೇಕಂದ್ರೆ ಇದು ಯಾವ ರೀತಿಯಿಂದ ನಾವು ಎಲ್ರಿಗೂ ಹೋಗಿ ಹಂಚ್ಕೊಳ್ಳೋಕ್ಕಾಗಲ್ಲ. ಎಲ್ಲರೂ ಹೇಳಿದ ತಕ್ಷಣ ಬುದ್ಧಿ ಹೇಳಿದ ತಕ್ಷಣ ಕೇಳೋರಲ್ಲ. ಅದಕ್ಕೆ ಒಂದೇ ಒಂದು ಮಾರ್ಗ ನಮ್ಗೆ ಸಿಕ್ಕಿರೋದು ಭಕ್ತಿ ಮಾರ್ಗ, ಆ ಶಿವನ ಆಶ್ರಯ. ಅದು ಏನು ಅದ್ಭುತವಾದ ವೈಬ್ಸ್ ನಮ್ಗೆ ಸಿಕ್ಕಿದೆ ಅಂದರೆ ಈ ಗಿರಿವಲ ಪಾದ ಈ ಸೋಮೇಶ್ವರ ಪಾದಯಾತ್ರೆ ಮಾಡೋವಾಗ ಈ ಅನುಭವನ ರೋಮಾಂಚ, ಮೈಯೆಲ್ಲ ರೋಮಾಂಚವಾಗುತ್ತೆ. ಅದು ಹೇಳೋಕ್ಕಾಗಲ್ಲ. ಆ ಅನುಭವನ ಅನುಭವಿಸ್ಬೇಕು. ಈ ನಾವು ಅನುಭವಿಸೋ ಆ ರೋಮಾಂಚನವನ್ನು ಭಕ್ತಾದಿಗಳಾದ ಇಲ್ಲಿ ನಮ್ಮ ವಾಸ ಮಾಡಿರೋ ಹಲಸೂರು ವಾಸಿಗಳು ಮತ್ತು ಇತ್ಯಾದಿ ಬೇರೆ ರಾಜ್ಯಗಳಿಂದ ಬೇರೆ ಏರಿಯಾಯಿಂದ ಬೇರೆ ವಾರ್ಡಿಂದ ಮಂಡಲದಿಂದ ಬರೋರಿಗೆ ಅವ್ರಿಗೂ ಭಕ್ತಾದಿಗಳ ಭಕ್ತಿ ತಗೊಂಡು ಆ ಶಿವನ ರೋಮಾಂಚವನ್ನು ಪಡಿಬೇಕನ್ನೋಂಥ ನಮ್ಮದು ತುಂಬ ಆಶ್ರಯ ಇದೆ. ದೇವರ ಆಶೀರ್ವಾದದಿಂದ ಪ್ರತಿ ತಿಂಗಳು ನಾವು ಬರ್ತಾ ಜನ ಕೂಡ್ತಾ ಇದ್ದಾರೆ. ಬರೋ ತಿಂಗಳಿಂದ ಇನ್ನೂ ಹೆಚ್ಚಾಗಿ ಇದನ್ನು ಪ್ರದಕ್ಷಿಣೆ ಮಾಡಿ ಜನ ಹೆಚ್ಚಾಗಿ ಬಂದು ಆ ಶಿವನ ರೋಮಾಂಚನವನ್ನು ಎಲ್ಲರೂ ಅನುಭವಿಸ್ಬೇಕು. ಸರ್, ಇಲ್ಲಿರೋ ಹಲಸೂರು ಭಾಗದ ಸ್ಥಳೀಯರು, ಈ ದೇವಸ್ಥಾನ ಸುಮಾರು 300 and 500 years ಅಂಡ್ ಅಬೌ ನಮ್ಮ ಸೋಳ ಕಾಲದಿಂದ ಇದು ಪ್ರಾರಂಭ ಮಾಡಿದ್ದು. ನಮ್ಮ ಕೆಂಪೇಗೌಡರು ಬಂದು ನಿರ್ಮಾಣ ಮಾಡಿ ಇಂಪ್ರೂವ್ಮೆಂಟ್ ಮಾಡಿದ್ದು ದೇವಸ್ಥಾನ. ಇಲ್ಲಿ ಇರೋ ಅಕ್ಕಪಕ್ಕ ಇರೋ ಎಲ್ಲ ಕಡೆ ಇರೋ ಹಳೆಬರು ಹೊಸಬರು ಇಲ್ಲಿಂದ ದೇವಸ್ಥಾನಕ್ಕೆ, ಸೋಮೇಶ್ವರ ದೇವಸ್ಥಾನ ಅಂದರೆ ತುಂಬ ಫೇಮಸ್ಸು. ಇಲ್ಲಿ ನಾವು ಶಿವರಾತ್ರಿಗೆ 100,000 ಜನಗಳು ಸೇರ್ತಾ ಇದ್ದಾರೆ. ಅವ್ರು ಏನು ಬೇಡಿಸ್ಕೊಂಡು ಹೋಗ್ತಾರೋ ಅದು ನೆರವೇರ್ತದೆ ಅಂತ ಒಂದು ನಂಬಿಕೆಯಿಂದ ಈ ದೇವಸ್ಥಾನಕ್ಕೆ ಜನಗಳು ಜಾಸ್ತಿ ದಿವಸ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೇ ಇದೆ, ಒಣ ಕಡಿಮೆ ಅಂತದ್ದು ಇಲ್ಲ. ಸೊ ಇಲ್ಲಿರೋ ಸ್ಥಳೀಯರನ್ನೇ ಕಾಪಾಡಿಸೋ ಒಂದು ನಮ್ಮ ಬೆಂಗಳೂರು ಸಿಟಿ ಲಿಮಿಟಿಗೆ ಇವರು ಬಾರ್ಡರ್ ಆಗಿತ್ತು ಒಂದು ಸೀಸನಲ್ಲಿ. ಇವಾಗೂ ಆ ಸೋಮೇಶ್ವರ ದೇವಸ್ಥಾನದಲ್ಲಿ ಬಂದು ಬೇಡಿಸ್ಕೊಂಡು ಹೋಗೋರಿಗೆ ಎಲ್ಲ ಅವ್ರು ಏನು ನೆನೆಸ್ಕೊಂಡು ಹೋಗ್ತಾರೋ ಅವ್ರು ಏನು ಬೇಡಿಸ್ಕೊಂಡು ಹೋಗ್ತಾರೋ ಅದೆಲ್ಲ ನಡೀತಿದೆ ಅಂತ. ಇವತ್ತು ಪೌರ್ಣಿಮೆ ದಿವಸ ಇರೋದ್ರಿಂದ ಇಲ್ಲಿ ಅಕ್ಕಪಕ್ಕ ಇರೋರೆಲ್ಲ ತಿರುವಣ್ಣಾಮಲೆಯಲ್ಲಿ ಅಣ್ಣಾಮಲೇಶ್ವರರಿಗೆ ಅರುಣಾಚಲೇಶ್ವರರಿಗೆ ಬೇಡಿಸ್ಕೊಂಡು ಗಿರಿವಲ ಮಾಡ್ತಾರೋ ಅದೇ ರೀತಿಯಲ್ಲಿ ಅಲ್ಲಿ ಹೋಗೋಕೆ ಆಗದಿರೋರು ಅವ್ರ ದೇವ್ರನ್ನ ನೆನೆಸ್ಕೊಂಡು ಇಲ್ಲಿರೋ ಸೋಮೇಶ್ವರನ ನೆನೆಸ್ಕೊಂಡು ಇಲ್ಲಿ ಸೋಮೇಶ್ವರನ ನೆನೆಸ್ಕೊಂಡು ಇಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಮೂರು ಸುತ್ತು ಇಲ್ಲಿ ಸುತ್ತಕೊಂಡು ಬರ್ತಾ ಇದ್ದಾರೆ. ಬಂದು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೋಗಿ ಪುನಃ ನೆಕ್ಸ್ಟ್ ಪೌರ್ಣಿಮೆಗೆ ಇನ್ನೂ ಜನ ಜಾಸ್ತಿ ಆಗ್ತಾಯಿದೆ. ಸುಮಾರು ನಾವು ಒಂದು 50-100 ಜನ ಸ್ಟಾರ್ಟ್ ಮಾಡಿದವರು ಇವತ್ತು 2,000-3,000 ಜನ ಸೇರೋ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ. ಜನಗಳಿಗೆ ಬೇಡಿಕೆ ನಡೀತಾ ಇದೆ. ಈ ಕಾರ್ತಿಕೆ ಈ ತಿಂಗಳಲ್ಲಿ ವಿಶೇಷವಾದುದು. ಅದು ಇವತ್ತು ಶುಕ್ರವಾರ ಪೌರ್ಣಿಮೆ ಬಂದಿರೋದ್ರಿಂದ ಮಹಿಳೆಯರು ಸುಮಾರು ಜನ ಸೇರಿ ಬೇಡಿಕೆ ಬೆಳಕು ಹಂಚಿ ದೀಪ ಹಂಚಿ ಅವ್ರು ಬೇಡಿಸ್ಕೊಂಡು ದೇವರ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಕಾರ್ತಿಕ ಹುಣ್ಣಿಮೆ ದಿನ ಇವತ್ತು ನಮ್ಮ ಹಲಸೂರಿನ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾದ ಪೂಜೆ ಇತ್ತು. ಈ ಸೋಮೇಶ್ವರ ದೇವಸ್ಥಾನ ಇದು ಇತಿಹಾಸ ಇರುವಂಥ ದೇವಸ್ಥಾನ, ಹಳೆಯ ಪುರಾತನ ದೇವಸ್ಥಾನ. ಸೊ ಇಲ್ಲಿ ಒಳ್ಳೆಯ ಪೂಜೆ ಆಗ್ತಾಯಿತ್ತು. ಆಮೇಲೆ ಈ ಒಂದು 4-5 ತಿಂಗಳಿಂದ
ಈ ಪ್ರದಕ್ಷಿಣೆ ಅನ್ನೋ ಅಂಥದ್ದು ಸ್ಟಾರ್ಟ್ ಮಾಡಿದ್ದೀರಿ. ದೇವರ ಸುತ್ತು ಒಂದು ಪ್ರದಕ್ಷಿಣೆ ಮಾಡಿ ಹುಣ್ಣಿಮೆ ದಿನ ಚಂದ್ರನ ನೋಡಿದ್ರೆ ನಾವು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಸೊ ಈಗ ಮೊದಲು ಸ್ಟಾರ್ಟ್ ಮಾಡಿದಾಗ 3 ಜನ, 4 ಜನ, 10 ಜನ, 10 50 ಆಯಿತು. ಈಗ 1,000 ಜನ ಹಿಂದೂಗಳು ಈ ಪ್ರದಕ್ಷಿಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಆ ದೇವರು ಎಲ್ರಿಗೂ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ, ಇದು ಇನ್ನೂ ದೊಡ್ಡದಾಗಲಿ. ನಾವು ಪ್ರದಕ್ಷಿಣೆ ಮಾಡೋಕ್ಕೆ ನಾವು ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಾ ಇದ್ರಿ. ಸೊ ನಮ್ಗೆ ಇದು ಬೆಳಗ್ಗೆ ಗೊತ್ತಾದಾಗ ನಾವು ಈ ಥರ ನಡೀತಾ ಇದೆ ಅಂದಾಗ ನಾವು ಕುಟುಂಬ ಸಮೇತವಾಗಿ ಬಂದು ಇಲ್ಲಿ ಭಾಗವಹಿಸಿದಂತ ನಮಗೂ ಒಳ್ಳೆ ಪಾಸಿಟಿವ್ ಎನರ್ಜಿ ಬಂತು. ಈ ಒಂದು ಪಾದಯಾತ್ರೆ ಅಂತ ಈಗ ಶುರು ಮಾಡಿರೋದು ಪಾದಯಾತ್ರೆ, ಮತ್ತು ಪ್ರತಿಯೊಂದು ಸೋಮವಾರ ದೀಪೋತ್ಸವ, ಈಗ ಎಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಈಗ ಜನರು ಬರ್ತಾಯಿದ್ರು. ಬಟ್ ಈ ಒಂದು ಇದು ಹೆಂಗೆ ನಡೀತಾ ಇತ್ತು, ಯಾರು ಬರೋದು ಹೋಗೋದು ಅಂತ ಮಾತ್ರ ಗೊತ್ತಾಗ್ತಾ ಇತ್ತು. ಪಾದಯಾತ್ರೆ ಶುರು ಆದಮೇಲೆ ದೇವಸ್ಥಾನದ ಒಂದು ಇತಿಹಾಸದ್ದು ಗತವೈಭವ ಅದೇನಿದೆಯೋ, ದೇವಸ್ಥಾನದ ಒಂದು ಪ್ರಾಮುಖ್ಯತೆ ಸೋಮೇಶ್ವರ ಅಂತಂದಾಗ, ಅಷ್ಟು ದೇವರಲ್ಲಿ ಇರೋ ಒಂದು ಶಕ್ತಿ, ಆ ದೇವರಲ್ಲಿ ಕರುಣಾಮಯಿ ಈಶ್ವರ ಅಂತಂದರೆ ಕರುಣಾಮಯಿ ಅಂತಾರೆ, ಅಂಥ ಒಂದು ದೇವರಿಗೆ ನಾವು ಸೇವೆ ಸಲ್ಲಿಸಿ ನಮ್ಮ ಧರ್ಮನೂ ಎತ್ತಿಡಿಯೋ ಒಂದು ನಮಗೂ ಒಂದು ಸಂದರ್ಭ ಸಿಕ್ಕಿದೆ ಅಂತ ಹೇಳಿ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇದು 5ನೇ ತಿಂಗಳು ಈ ನಮ್ಮ ತಿರುವಣ್ಣಾಮಲೆಯಲ್ಲಿ ಪ್ರತಿ ವರ್ಷದ ಪ್ರತಿ ತಿಂಗಳು ಪೌರ್ಣಮಿಗೆ ಗಿರಿವಲ್ಲಂ ಅಂತ ಸುತ್ತಾರೆ. ಅದು 6 ವರ್ಷಗಳ ಇತಿಹಾಸ ಇದೆ. ಅದೇ ಥರ ನಮ್ಮ ಮಲ್ಸೂರು ಮಾಂಡವ ಮಹರ್ಷಿ ಕ್ಷೇತ್ರ 1500ರಿಂದ 2000 ವರ್ಷ ಹಿಂದಿನ ಕೆಂಪೇಗೌಡರ ಕಾಲದಲ್ಲಿ ಹಲಸೂರು ಸೋಮೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದು. ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿ ನಾವು ಯಾಕೆ ನಮ್ಮದೇ ಕ್ಷೇತ್ರದಲ್ಲಿ ಇಂಥ ಒಂದು ಪಾದಯಾತ್ರೆ ಶುರು ಮಾಡಬಾರ್ದು ಅಂತೇಳಿ ಒಂದು ಸಂಕಲ್ಪ ಮಾಡಿದ್ದು, ಶಿವನ ಇಚ್ಛೆಯಿಂದ ಶುರು ಮಾಡಿದ್ದು. ಪ್ರತಿ ತಿಂಗಳು ನಮಗೆ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಮೊದಲನೇ ತಿಂಗಳು 1,60 ಜನ ಇದ್ದರು, ಆಮೇಲೆ 250 ಜನ ಆದರು, ಆಮೇಲೆ 600 ಜನ ಆದರು, 900 ಜನ ಈ ಸತಿ ಅಂದರೆ ನೀವೇ ನೋಡಿರ್ಬೋದು, 1200ರಿಂದ 1500 ಜನವರೆಗೂ ಸೇರಿದ್ದಾರೆ. ಇದು ನಾವು ಯಾರಿಗೂ ತಿಳಿಸೋದೇ ಆಗಲಿ ಇದು ಮಾಡೋದಾಗಲಿ ಯಾರೂ ಇಲ್ಲ. ಪೌರ್ಣಮಿ ಹಿಂದಿನ ದಿವಸ ರಾತ್ರಿ ಏನಿದೆ ಅದೊಂದು ಡೇಟ್ ಫಿಕ್ಸ್ ಆಗುತ್ತೆ, ಅದ್ರ ಪಾಡ ಅದು ಮೌಟ್ ಮೌತ್ ಯಾರಿಗೂ ನಾವು ಎಲ್ಲೇ ಆಗಲಿ ಪಬ್ಲಿಸಿಟಿ ಮಾಡೋದು ಏನು ಗೊತ್ತಿಲ್ಲ ಯಾರಿಗೂ. ಇದು 5ನೇ ತಿಂಗಳು ಕಾರ್ಯಕ್ರಮ. ಮೊದಲನೇ ತಿಂಗಳು ನಮ್ಗೆ 60 ಜನ, ಕನಿಷ್ಠ ಪಕ್ಷ 60 ಜನ 30 ಜನ ಸೇರೋದಂಥ ಕಾರ್ಯಕ್ರಮ. ಇವತ್ತು 5ನೇ ತಿಂಗಳಲ್ಲಿ 1,500 ಜನ ಸೇರಿದ್ರಂದರೆ ಅದೇನು ಕಮ್ಮಿಯಾದ ಶಕ್ತಿ ಅಲ್ಲ. ಇನ್ನು ಮುಂದಿನ ದಿನಗಳಲ್ಲಿ 1,000-2,000 ಜನ ಸೇರೋಂಥ ನಿರೀಕ್ಷೆ ಇದೆ. ನಾನೇನು ಶಿವನ ಭಕ್ತರೆಲ್ಲರನ್ನೂ ಕೇಳ್ಕೊತೀನಿ ಅಂದರೆ, ಬೆಂಗಳೂರಲ್ಲಿ ಎಷ್ಟು ಶಿವನ ದೇವಸ್ಥಾನ ಇದೆಯೋ ಈ ಮುಖಾಂತರ ಎಲ್ಲ ನೋಡಿ ಅಲ್ಲಲ್ಲೇ ಆ ಶಿವನ ದೇವಸ್ಥಾನಕ್ಕೆ ಇದೇ ರೀತಿ ಶುರು ಮಾಡಿದ್ರೆ ಇನ್ನು ನಮ್ಮ ಇವತ್ತು ಧಾರ್ಮಿಕ ಏನು ನಮ್ಮ ಹಿಂದೂ ಸಂಪ್ರದಾಯ ಉಳಿದ ಅಂತ ನಮ್ಮ ಅಪೇಕ್ಷೆ. ಇದನ್ನು ಉಳಿಸಿ ಬೆಳೆಸ್ಬೇಕು ಅನ್ನೋದು ನಮ್ಮೆಲ್ಲ ಹಿಂದೂಗಳಲ್ಲಿ ಕೇಳ್ಕೊಳ್ಳೋ ಅಂತ 2 ಮಾತು. ನಮ್ಮ ಸಂಪ್ರದಾಯ ನಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದೆ, ಅದೆಲ್ಲ ನಿಮ್ಗೆ ಗೊತ್ತಾಗಬೇಕು. ಡಿಜಿಟಲ್ ವರ್ಲ್ಡ್ ಇದು, ಮಕ್ಕಳಿಗೆ ನಾಳೆ ದೇವರಂದ್ರೆ ಯಾರಂತ ಗೊತ್ತಾಗಲ್ಲ. ಈ ಒಂದು ಯುಗದಲ್ಲಿ ನಾವು ಈ ದೇವ್ರ ಸೇವೆ ಮಾಡೋದನ್ನ ಒಂದು ಪ್ರಯಾರಿಟಿಯಲ್ಲಿ ಇಟ್ಕೊಂಡು ನಮ್ಮ ಮನಸ್ಸಲ್ಲಿ ಇದೆಲ್ಲ ಇಟ್ಕೊಂಡು ನಮ್ಮ ಬರೋರು ಇವಾಗ 2K ಕಿಡ್ಸ್ ಅಂತಿರಲ್ಲ ಇವರೆಲ್ಲ ಇದೆಲ್ಲ ತಿಳ್ಕೊಂಡ್ರೆ ಇನ್ನೂ ಒಂದು 50 ವರ್ಷಕ್ಕೆ, ಇನ್ನೂ ಒಂದು 100 ವರ್ಷಕ್ಕೆ ನಮ್ಮ ಸಂಪ್ರದಾಯನ ಕಾಪಾಡ್ಬೋದು. ಸ್ವಯಂ ಪ್ರೇರಕವಾಗಿ ಬಂದು ಅವರು ಎಲ್ಲ ಭಾಗವಹಿಸಿದ್ದಾರೆ. ಮತ್ತು ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ನಾವು ಇದನ್ನು ಆಚರಿಸಬೇಕು ಅನ್ನೋ ಒಂದು ಧ್ಯೇಯನ ಹೊಂದಿದ್ದೇವೆ. ಎಲ್ಲ ಭಕ್ತಾದಿಗಳು ಸಹಕರಿಸಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇದೇ ಕ್ಷೇತ್ರದಲ್ಲಿ 5 ತಲೆಮಾರಿನಿಂದ ನಾವು ಇಲ್ಲೇ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ಒಂದು ದೊಡ್ಡ ಜಾತ್ರೆ ಒಂದು ನಡೀತಾ ಇದೆ ಅಂದರೆ ಎಲ್ಲರಿಗೂ ನಮಗೆ ಸಂತೋಷ ಆಗ್ತಾಯಿದೆ. ಇದನ್ನು ಇನ್ನೂ ಚೆನ್ನಾಗಿ ಎಲ್ಲ ಭಕ್ತರು ಇವತ್ತು 4-5 ಜನ ಬಂದು ಪ್ರಸಾದ ಕೊಟ್ಟಿದ್ದಾರೆ. ಕೇವಲ ಒಂದು 25-30 ಜನರಿಂದ ಶುರು ಮಾಡಿದ ಪಾದಯಾತ್ರೆ ಇವಾಗ 1,000-2,000 ಜನ ಸೇರ್ಕೊಳ್ತಾ ಇದ್ದಾರೆ. ಮತ್ತು ನಾವು ಸ್ಪೆಷಲ್ಲಾಗಿ ಅದಕ್ಕೇನು ನಾವೇನು ಪ್ರಾಪಗ್ಯಾಂಡಾ ಥರ ಏನು ಮಾಡ್ತಾ ಇಲ್ಲ, ತಾವಾಗ್ತಾವೆ ಅವ್ರು ಬಂದು ಸೇರ್ಕೊಳ್ತಾ ಇದ್ದಾರೆ. ಪುರಾತನದಿಂದ ಈ ದೇವಸ್ಥಾನಕ್ಕೆ ಸುಮಾರು ಜನ ಸುಮಾರು ಕಡೆಯಿಂದ ಬಂದಿದ್ದಾರೆ. ಈ ಪಾದಯಾತ್ರೆ ಅನ್ನೋದು ತಿರುವಣ್ಣಾಮಲೆಯಲ್ಲಿ ಮಾತ್ರ ಫಾಲೋ ಮಾಡ್ತಾಯಿದ್ರು. ಇವಾಗ 5 ತಿಂಗಳು ಮುಂಚೆ ನಾವು ಶುರು ಮಾಡಿದ್ದೀವಿ. ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ನಾವು ಶುರು ಮಾಡಿಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಡ್ಯಾಡಿ ಈ ಥರ ಹೇಳಿದ್ರು ಈ ಥರ ಆಗ್ತಿದೆ ಹೋಗಿ ಬಾ ಅಂತ. ಬಟ್ ನಾನು ನಾನೇ ಪರ್ಸನಲಾಗಿ ಬಂದಾಗ ಫುಲ್ಲು ಒಂದು ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಅಷ್ಟು ಜನ ಬಂದು ಸೇರಿದ್ದಾರೆ. ನಾನು ಫಸ್ಟ್ ಟೈಮ್ ಕರೆದಾಗ ಸುರೇಶನ್ನ ನಾವು ಒಂದು 50 ಜನ ಇದೀವಿ ಅಂತ ಹೇಳಿದ್ರು. 2ನೇ ಸತಿ ನಾನು ಮಿಸ್ ಮಾಡಿದಾಗ ಬಂದುಬಿಟ್ಟು ಒಂದು 200-300 ಜನ ಇದ್ದರು. ನಾನು ಬಂದಾಗ ಒಂದು 600 ಜನ ಇದ್ದರು. ತುಂಬ ಖುಷಿಯಾಗಿತ್ತು. ಇದು ಬಂದುಬಿಟ್ಟು ನಾನು ಒಂದು 27 ವರ್ಷ ಆಗ್ತಿದೆ. ನಾನು 27 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಚಿಕ್ಕ ವಯಸ್ಸಿಂದನೇ ಬರ್ತಾಯಿದ್ದೀನಿ. ಇದು ದೇವಸ್ಥಾನ ಬಂದುಬಿಟ್ಟು ತುಂಬ ಪವರ್ಫುಲ್ಲು. ಸೋಮೇಶ್ವರ ದೇವಸ್ಥಾನ ಅಂದರೆ ತುಂಬ ಪವರ್ಫುಲ್ಲು. ಎಲ್ಲರೂ ಖಂಡಿತ ಬಂದು ಅಟ್ಲೀಸ್ಟ್ ಒಂದು ಸತಿ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗಬೇಕು. ನಾನು ಫ್ರೆಂಡ್ ಒಬ್ಬರು ಆ್ಯಕ್ಚುಲಿ ಬಂದುಬಿಟ್ಟು ಯುರೋಪಿಂದ ಬಂದು ನನ್ನ ಕೇಳಿ ಈ ದೇವಸ್ಥಾನ ಬಂದು ನೋಡಿ ಹೋಗಿದ್ದಾರೆ. ಅವ್ರಿಗೆ ಅಂದರೆ ಅಷ್ಟೊಂದು ಪವರ್ಫುಲ್ ಅಂದ ಅಷ್ಟೊಂದು ತುಂಬ ಜನ ಗೊತ್ತಿರೋ ಒಂದು ದೇವಸ್ಥಾನ ಇದು.